ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯು ಸರ್ವದ ಓಂ ಗಂ ಗಣಪತಯೇ ನಮಃ ಮಹಾಜನತೆಗೆ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತದ ಪರಿಪೂರ್ಣ ಶುಭಾಶಯಗಳು ಮತ್ತು ಆಶೀರ್ವಾದಗಳು ಈ ದಿನ ನಾವೆಲ್ಲರೂ ಕೂಡ ಮಹಾಗಣಪತಿ ಹಬ್ಬವನ್ನು ಆಚರಿಸ್ತಿದ್ದೀವಿ ಮಹಾಗಣಪತಿ ಅಂದರೆ ಏನು ಮಹಾಗಣಪತಿ ಅಂದರೆ ಪ್ರಕೃತಿ ನಮಗೆಲ್ಲರಿಗೂ ಗೊತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬರುವ ಪಡೆಯುವಂತೆ ಕಾಣಿರೋ ಅನ್ನೋ ಹಾಗೆ ಕೆರೆಯ ಮಣ್ಣನ್ನು ತಂದು ಗಣಪತಿಯನ್ನು ಮಾಡಿ ನಂತರ ಕೆರೆಗೆ ಬಿಟ್ಟು ಆ ಮಧ್ಯದಲ್ಲಿ ನಾವು ಮಾಡತಕ್ಕಂಥ ಸಂಪ್ರದಾಯದಲ್ಲಿ ಭಕ್ತಿ ಎಂಬ ಒಂದು ಬೀಜವನ್ನು ಹುಟ್ಟಿ ನಾವು ಪೂಜೆ ಮಾಡ್ತೀವಿ ಆದರೆ ಆ ಭಕ್ತಿಪೂರ್ವಕವಾಗಿ ನಮಗೆ ಆ ಭಗವಂತನ ಆಶೀರ್ವಾದಗಳು ಯಾವಾಗಲೂ ಇರುತ್ತೆ ಆದರೆ ಇಲ್ಲಿ ನಾವೆಲ್ಲರೂ ಈಗಿನ ಕಲಿಯುಗದಲ್ಲಿ ಪ್ರ ಪ್ರಸ್ತುತಕ್ಕೆ ನಿಮಗೆಲ್ಲರಿಗೂ ಗೊತ್ತು ಪೂರ್ವದಲ್ಲಿ ಯಾಕೆ ಈ ಗಣಪತಿಯನ್ನು ಪೂಜೆ ಮಾಡ್ತಿದ್ವಿ ನಿಮಗೆಲ್ಲರಿಗೂ ನೆನಪಿದೆಯಾ ಪೂರ್ವದಲ್ಲಿ ಸ್ವತಂತ್ರ ಹೋರಾಟಗಾರರು ಬಾಲಗಂಗಾಧರನಾಥ್ ತಿಲಕ್ ಇವರು ಪುಣೆಯಲ್ಲಿ ಒಮ್ಮೆ ಸ್ವತಂತ್ರ ಹೋರಾಟಕ್ಕೆ ಬೇಕು ಇವ್ರನ್ನ ಯಾವ ರೀತಿ ಒಗ್ಗಟ್ಟನ್ನು ಗೂಡಿಸ್ಬೇಕು ಒಂದು ಒಂದು ಗುಂಪನ್ನು ಮಾಡಬೇಕಲ್ಲ ಅಂತಂದಾಗ ಬ್ರಿಟಿಷರು ಬಂದವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋರು ಯಾರಾದರೂ ಒಂದು ಸ್ವತಂತ್ರ ಹೋರಾಟಕ್ಕೆ ಅಂತ ಒಂದು ಗುಂಪು ಕಂಡಿದೆ ಅಂತಂದರೆ ಓ ಇವರು ಉಗ್ರಗಾಮಿಗಳು ಅಂಥೇಳಿ ಅವ್ರನ್ನ ಬಂಧಿಸಿ ಕಾರಾಗೃಹದಲ್ಲಿ ಇಡ್ತಿದ್ರು ಇದಕ್ಕೆಲ್ಲಕ್ಕೂ ಒಂದು ಪುಲ್ ಸ್ಟಾಪ್ ಇಡಬೇಕಲ್ಲ ಅಂತ ಯೋಚನೆ ಮಾಡಿ ಆ ಸಮಯದಲ್ಲಿ ಒಂದು ಗಣಪತಿಯನ್ನು ಸ್ಥಾಪನೆ ಮಾಡಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಯುವಕರನ್ನು ಅಲ್ಲಿಗೆ ಕರೆಸ್ಕೊಳ್ತಿದ್ರು ಕರೆಸ್ಕೊಂಡು ಅಲ್ಲಿ ಸಂಘಟನೆಯನ್ನು ಮಾಡ್ತಾಯಿದ್ರು ನಮ್ಮ ಹಿಂದುತ್ವಕ್ಕೆ ಈ ರೀತಿ ಹೋರಾಟ ಮಾಡಬೇಕು ನಾವು ಈ ರೀತಿ ಮಾಡಬೇಕು ಅಂತ ಮಾಡಿರ್ತಿದ್ರು ಮತ್ತು ಗಣಪತಿಯನ್ನು ಪೂಜೆ ಮಾಡಿ ತಗೊಂಡೋಗಿ ನೀರಿಗೆ ಬಿಡ್ತಿದ್ರು ಅಲ್ಲಿಂದ ಪ್ರಾರಂಭ ಆಯಿತು ಪುಣೆಯಲ್ಲಿ ಪ್ರಪ್ರಥಮವಾಗಿ ನಡೀತು ಅಲ್ಲಿಂದ ಭಾರತದಾದ್ಯಂತ ಈಗ ಪ್ರತಿ ಊರು ಊರಿನಲ್ಲೂ ಗ್ರಾಮ ಗ್ರಾಮದಲ್ಲೂ ನಾವು ಬಿಡ್ತಿದ್ವಿ ಇದರ ಅರ್ಥ ಏನು ನೀವು ಯಾವತ್ತಾದರೂ ಒಂದು ಸಲ ಯೋಚನೆ ಮಾಡಿ ಏನೋ ಭಗವಂತನ ಹೆಸರನ್ನು ಹೇಳಿಕೊಂಡು ಅವ್ರ ಹತ್ರ ಇವ್ರ ಹತ್ರ ಡೊನೇಷನ್ ತೊಗೊಂಡು ನಾವು ಈ ಗಣಪತಿಯನ್ನು ನಿಲ್ಲಿಸಿ ಆ ಬಂದಿರತಕ್ಕಂಥ ದುಡ್ಡಲ್ಲಿ ಚೆನ್ನಾಗಿ ಕುಡಿದು ಇನ್ನೊಂದು ಮಾಡಿ ಕಟ್ಟೋದನ್ನು ಮಾಡಿ ನಮ್ಮ ಸಂಪ್ರದಾಯಕ್ಕೆ ಧಕ್ಕೆ ಥರ ಮಾಡಬೇಡಿ ದಯವಿಟ್ಟು ಅಂತಂದರೆ ಇದೊಂದು ಒಳ್ಳೆಯ ಉನ್ನತ ಒಳ್ಳೆಯ ಕಾರಣಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿದ್ರು ಅದಕ್ಕೆ ನಾವು ಗೌರವ ಕೊಡಬೇಕು ಅದರಿಂದ ನಾನೇ ಹೇಳೋದು ಒಂದೇ ಈ ಸಮಯದಲ್ಲಿ ಓಂಕಾರನಾದ ಬಿಟ್ಟರೆ ಬೇರೆ ಆರ್ಕೆಸ್ಟ್ ಅದು ಇದು ಎಲ್ಲ ಇಡಬೇಡಿ ಓಂಕಾರವನ್ನು ಬಳಸಿ ಎಲ್ಲ ಕಡೆ ಮೈಕಲ್ಲಿ ಗಣಪತಿ ಇರೋಷ್ಟು ದಿನ ಓಂಕಾರ ಇರಲೇಬೇಕು ಅನ್ನೋ ಅಕ್ಷರ ಬಿಟ್ಟರೆ ಬೇರೂನು ಬರಬಾರ್ದು ಆಗ ಆ ಪ್ರಪಂಚವೇ ಅಂತಂದರೆ ನಮ್ಮ ಭಾರತ ದೇಶವೇ ಓಂಕಾರಮಯವಾಗುತ್ತೆ ಗಣಪತಿನ ಅಬ್ಸರ್ವ್ ಮಾಡಿ ತನ್ನ ಕಿವಿ ಓಂಕಾರ ರೂಪದಲ್ಲಿರುತ್ತೆ ಮತ್ತೊಂದನ್ನು ನೋಡಿ ಗಣಪತಿ ಬಾಹ್ಯವಾಗಿ ಹೊರಗಡೆ ನಾವು ನೋಡಿದಾಗ ಎರಡು ದಂತಗಳು ಕಾಣಿಸುತ್ತೆ ದಂತ ಅಂದರೆ ಹಲ್ಲು ಅದರಲ್ಲಿ ಊಟ ಮಾಡ್ತಾರೆ ಗಣಪತಿ ಇಲ್ಲವಲ್ಲ ಒಳಗಡೆ ರಹಸ್ಯವಾಗಿರತಕ್ಕಂಥ ಹಲ್ಲುಗಳಲ್ಲೇ ಅತನ ಏನು ಏನಾದರೂ ಕಡಿಯುವಂಥದ್ದು ತಿನ್ನೋ ಪದಾರ್ಥ ಅಂತಂದರೆ ಗುಪ್ತ ವಿದ್ಯೆಯ ಅಧಿಕಾರ ಗುಪ್ತ ರಹಸ್ಯ ವಿದ್ಯೆಯ ಅಧಿಕಾರ ಸನಾತನದ ಅಧಿಕಾರ ಮಹಾಗಣಪತಿ ಮೂರ್ತಿಯಲ್ಲೇ ನಮಗೆ ಕಾಣಿಸುತ್ತೆ ಆತನ ಮುಖ ಎಷ್ಟು ವಕ್ರವಾಗಿದ್ದರೆ ಅಷ್ಟು ಅದ್ಭುತವಾಗಿ ಕಾಣಿಸ್ತಿರ್ತಾನೆ ಪ್ರಕೃತಿನೂ ಅಷ್ಟೇ ನಮ್ಮ ಭಾರತ ದೇಶ ಯಾವ ರೀತಿ ಇದೆ ಸಮನಾಗಿ ಲೈನ್ ಆಗಿದೆಯಾ ಇಲ್ಲ ವಕ್ರವಕ್ರವಾಗಿದೆ ಒಂದು ಕಡೆ ಹಿಮಾಲಯಗಳು ಕಾಣಿಸುತ್ತೆ ಇನ್ನೊಂದು ಕಡೆ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ ಇನ್ನೊಂದು ಕಡೆ ಹಳ್ಳ ಕಾಣಿಸುತ್ತೆ ಒಂದು ಕಡೆ ಸಮುದ್ರ ಕಾಣಿಸುತ್ತೆ ಒಂದು ಸಣ್ಣ ನದಿ ಇರುತ್ತೆ ಇದು ವಕ್ರ ವಕ್ರವಾಗಿರುತ್ತೆ ಭೂಮಿ ಯಾವ ರೀತಿ ಇದೆಯೋ ವಿನಾಯಕನೂ ಅದೇ ರೀತಿ ಇರ್ತಾರೆ ಅಂತಂದರೆ ಪ್ರಕೃತಿ ಅಂದರೆ ಗಣಪತಿ ಈಗ ನಾವೇನು ಮಾಡ್ತಿದ್ದೀವಿ ಪ್ರಕೃತಿ ಗಣಪತಿಯನ್ನ ಪೂಜೆ ಮಾಡಿ ಅಂತ ಹೇಳಿದ್ರೆ ನಾವು ಪ್ರಕೃತಿಯನ್ನು ವಿಕೃತಿ ಮಾಡಲಿಕ್ಕೆ ನಮ್ಮ ಪರಿಸರವನ್ನು ಮಾಲಿನ್ಯ ಮಾಡಲಿಕ್ಕೆ ನಾವು ಎಂಥದ್ದು ಮಾಡ್ತಿದ್ವಿ ಪ್ಲಾಸ್ಟರ್ ಪ್ಯಾರಿಸಲ್ಲಿ ಮತ್ತು ಅನೇಕ ಬಣ್ಣಗಳನ್ನು ಹಚ್ಚಿ ಅದ್ಧೂರಿಯಾಗಿ ಪೂಜೆ ಮಾಡ್ತಿದ್ರ ತಪ್ಪಿಲ್ಲ ಮಾಡಿ ಆದರೆ ಬಣ್ಣಗಳನ್ನು ಹಚ್ಚಿ ನಾವು ಪ್ರಕೃತಿ ಪರಿಸರವನ್ನು ಮಾಲಿನ್ಯ ಮಾಡ್ತಿದ್ದೀವಿ ಜಲ ಮಾಡ್ತಿದ್ವಿ ದಯವಿಟ್ಟು ಅದನ್ನು ತಪ್ಪಿಸಿ ಮಣ್ಣಿನಿಂದ ಮಾಡತಕ್ಕಂತಹ ಗಣಪತಿಗಳನ್ನು ಇಡಿ ಪೂಜೆ ಮಾಡಿ ಆ ಗಣಪತಿ ಇಟ್ಟಾಗ ಯಾವುದಾದ್ರೂ ಒಂದು ಒಳ್ಳೆ ಸೂಚನೆ ಕೊಡಿ ಜನಗಳಿಗೆ ನಾವು ಹಿಂದೂ ಸಂಪ್ರದಾಯದವರು ನಾವು ಗಣಪತಿಯನ್ನು ಮಾಡ್ತಿದ್ದೀವಿ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳಿ ಯಾಕೆಂದರೆ ಊರೆಲ್ಲ ಒಗ್ಗಟ್ಟಾಗಿ ಅಲ್ಲಿ ಸೇರಿದಾಗ ನಾವೊಂದು ಒಳ್ಳೆ ಮೆಸೇಜನ್ನು ಕೊಡಬೇಕು ಅಂತ ಒಂದು ಮೆಸೇಜ್ ಕೊಡಲಿಕ್ಕೆ ಅಂತಲೇ ಗಣಪತಿ ನೀಡಿ ಅದೊಂದು ಸಂಕಲ್ಪ ಮಾಡಿ ಗಣಪತಿನ ಇಡ್ತಿದ್ದೀವಿ ಪೂಜೆ ಮಾಡ್ತಿದ್ದೀವಿ ಯುವಕರೆಲ್ಲರೂ ಒಗ್ಗಟ್ಟಾಗಿ ಮಾಡ್ತಿದ್ದಾರೆ ಆದರೆ ನಾನು ಹೇಳೋದು ನಮ್ಮ ಭಾರತ ದೇಶವನ್ನು ನಮ್ಮ ಸಂಪ್ರದಾಯವನ್ನು ನಮ್ಮ ಪ್ರಕೃತಿಯನ್ನು ಕಾಪಾಡೋ ಹಕ್ಕು ಕೂಡ ನಮ್ಮಲ್ಲೇ ಇರುತ್ತೆ ಅದರಿಂದ ದಯವಿಟ್ಟು ಆ ಪ್ರಕೃತಿಯನ್ನು ಕಾಪಾಡೋಣ ಯಾಕಂದರೆ ಮುಂದಿನ ಪೀಳಿಗೆಗಳಲ್ಲಿ ನಮ್ಮ ಮಕ್ಕಳು ನಮ್ಮ ವಂಶಸ್ಥರು ಇರ್ತಾರೆ ಅವ್ರಿಗೋಸ್ಕರ ಆದರೂ ಪ್ರಕೃತಿ ಚೆನ್ನಾಗಿರ್ಬೇಕಲ್ವಾ ಅದರಿಂದ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಆ ಪ್ರಕೃತಿಗೆ ವಿರುದ್ಧವಾಗಿರತಕ್ಕಂಥ ಗಣಪತಿಗಳನ್ನು ಇಡಬೇಡಿ ಪ್ರಕೃತಿಗೆ ಅನುಸರಿಸ್ಕೊಂಡು ಹೋಗುವಂಥ ಒಂದು ಮಣ್ಣಿನಲ್ಲಿ ಮಾಡತಕ್ಕಂಥ ಗಣಪತಿಗಳಲ್ಲಿ ಇಡಿ ನಾವೇನೋ ತುಂಬ ದೊಡ್ಡದು ಗಣಪತಿ ಇಡಬೇಕು ಅಂತಿಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಗಣಪ ಅಂದರೆ ಎಲ್ಲರಿಗೂ ಗೊತ್ತು ನಾವು ದೊಡ್ಡ ಗಣಪತಿನ ಇಟ್ಟು ಪೂಜೆ ಮಾಡಿ ನಿಮ್ಮ ಶಕ್ತಿ ಅದು ಆದರೆ ಮತ್ತೊಂದು ವಿಚಾರ ಈ ಗಣಪತಿ ಹಬ್ಬದ ಹೆಸರುಗಳಲ್ಲಿ ದಾರಿಗಳಲ್ಲಿ ರಸ್ತೆಗಳಲ್ಲಿ ಇದ್ದರೆ ಕಾರನ್ನು ಅಡ್ಡಿ ಕಟ್ಟಿ ಅವ್ರ ಹತ್ರ ದುಡ್ಡು ಕಲೆಕ್ಷನ್ ಮಾಡೋದು ದಬ್ಬಾಳಿಕೆ ಮಾಡೋದು ಅಂಥದ್ದು ಮಾಡಬೇಡಿ ಯಾಕೆಂದರೆ ನಮ್ಮ ಧರ್ಮ ಭಿಕ್ಷೆ ಎತ್ತೋ ಇನ್ನೂ ಬಂದಿಲ್ಲ ದಯವಿಟ್ಟು ಆ ಕೆಲಸ ಮಾಡಬೇಡಿ ಧರ್ಮದ ಹೆಸರಲ್ಲಿ ಭಿಕ್ಷೆ ಎತ್ತಬೇಡಿ ಅರ್ಥ ಆಯ್ತಲ್ವಾ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಂತ ನಿಮ್ಮ ಹತ್ರ ಇದ್ದರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಕಷ್ಟ ಒಂದಿನ ನಾನು ಕೂಲಿಗೆ ಹೋಗ್ತೀನಿ ಆ ದುಡ್ಡು ನಾನು ದೇವ್ರಿಗೆ ಕೊಡ್ತಿದ್ದೀನಿ ಅಂಥೇಳಿ ಒಂದಿನ ತಿಂಗಳಲ್ಲಿ ನೀವು ಸಂಬಳ ಪ ಸಂಪಾದನೆ ಮಾಡೋದ್ರಲ್ಲಿ ಒಂದಿನ ಭಗವಂತನ ಕೊಡಿ ಅರ್ಥ ಒಂದು ನೂರು ಜನ ಸೇರಿದ್ರೆ ನಿಮ್ಮ ಹತ್ರ ಅಷ್ಟೋ ಇಷ್ಟೋ ರೆಡಿ ಆಗುತ್ತೆ ಅದರಿಂದ ಮಾಡಿ ಬೇರೆಯವ್ರ ಹತ್ರ ದುಡ್ಡು ಕಲೆಕ್ಷನ್ ಮಾಡಿ ನೀವು ಗಣಪತಿ ಇಟ್ಟು ಹಬ್ಬ ಮಾಡಿ ಅದ್ದೂರಿ ಮಾಡಿದ್ರೆ ಪ್ರಯೋಜನ ಏನಿದೆ ಹೇಳಿ ಏನು ಪ್ರಯೋಜನ ಇಲ್ಲ ನಾಲ್ಕು ಜನಕ್ಕೆ ಕಣ್ಣಿಗೆ ನೀವು ಕಾಡಿಸ್ಕೊಳ್ತಿದ್ದೀರ ಅರ್ಥ ಅಷ್ಟೇ ಹೊರತಾಗಿ ನಮ್ಮ ಸಂಪ್ರದಾಯನ ಎಲ್ಲಿ ಉಳಿಸ್ತಾ ಇದ್ದೀರ ಉಳಿಸ್ತಾ ಇಲ್ಲ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಬಿಡಬೇಕು ಅಂದರೆ ನೀವು ಫಸ್ಟು ಆತ್ಮಸಾಕ್ಷಿಯಾಗಿ ಭಗವಂತನನ್ನು ನಂಬಬೇಕು ಭಗವಂತನ ನಂಬಬೇಕು ಅಂತಂದರೆ ನೀವಿಂಥ ದಬ್ಬಾಳಿಕೆದ ಇಂಥ ಒಂದು ಕಲೆಕ್ಷನ್ಸು ಅವರ ಹತ್ರ ಇವ್ರ ಹತ್ರ ಎತ್ತೋದನ್ನು ಬಿಟ್ಟು ಮನಸ್ಫೂರ್ತಿಯಾಗಿ ಆತ್ಮಪೂರ್ವಕವಾಗಿ ಏಕಾಗ್ರತೆಯಿಂದ ಭಗವಂತನಲ್ಲಿ ಧ್ಯಾನಿಸಿ ನೀವು ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇಂಥ ಒಂದು ಕೈಂಕರ್ಯಗಳಿಗೆ ಕೆಲಸ ಹಾಕಿ ಖಂಡಿತವಾಗ್ಲೂ ಆ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ ಭಗವಂತ ವಿದ್ಯಾಗಣಪತಿ ಅಂತ ಹೇಳ್ತೀವಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ ಅದರಿಂದ ನನ್ನ ನಾನು ಕೊಡೋವಂಥ ಒಂದು ಸೂಚನೆ ಏನು ಅಂತಂದರೆ ಎಲ್ಲಿಟ್ಟರು ಸಹ ವಿದ್ಯಾಗಣಪತಿಗಳನ್ನು ಸ್ಥಾಪನೆ ಮಾಡಿ ಕೈಯಲ್ಲಿ ಆ ಒಂದು ತಾಳೆ ಗರಿ ಇರುತ್ತೆ ಮತ್ತೊಂದು ಕೈಯಲ್ಲಿ ಸ್ಫಟಿಕ ಇರುತ್ತೆ ಅದು ವಿದ್ಯಾಗಣಪತಿ ಇಂಥ ವಿದ್ಯಾಗಣಪತಿಯನ್ನು ಇಟ್ಟು ವಿದ್ಯಾವಂತರು ಸುತ್ತಮುತ್ತಲು ಯಾರು ಇರ್ತಾರೆ ಚೆನ್ನಾಗಿ ಓದಿರ್ತಕ್ಕಂಥ ಮಕ್ಕಳು ಯಾರು ಇರ್ತಾರೆ ಅವನ್ನ ಕರೆಸಿ ಅದನ್ನು ಒಂದು ಸನ್ಮಾನ ಮಾಡಿ ಅವ್ರಿಗೆ ಉತ್ತೇಜನ ಚೈತನ್ಯ ಕೊಡಿ ಅವಾಗ ಇನ್ನೊಂದು ಅದನ್ನು ನೋಡಿ ಮತ್ತೊಬ್ಬರು ಏನು ಅಂದ್ಕೊಳ್ತಾರೆ ಬರೋ ವರ್ಷ ನಾನು ಈ ರೀತಿ ಮತ್ತಷ್ಟು ಚೆನ್ನಾಗಿ ಓದಬೇಕು ಅಂಥೇಳಿ ಅಂತಂದರೆ ನಾವೊಬ್ಬ ಮನುಷ್ಯನಲ್ಲಿ ಹೊರ ತೆಗೆದು ಗೌರವಿಸಿ ಆ ಮನುಷ್ಯನಲ್ಲಿ ವಿದ್ಯಾಪೂರ್ವಕವಾಗಿ ನೀನು ಒಳ್ಳೆ ವಿದ್ಯಾವಂತ ಅಂತ ನಾವು ಗೌರವ ಕೊಡೋದ್ರಿಂದ ನಾಲ್ಕು ಜನದ ಮುಂದೆ ಖಂಡಿತವಾಗ್ಲೂ ಅವನ ಜೀವನದಲ್ಲಿ ನೆನಪಿಟ್ಕೊಳ್ತಾರೆ ನಾನು ಇಂಥ ಜಾಗದಲ್ಲಿ ನಾನು ಸನ್ಮಾನ ಮಾಡಿದ್ರು ನನ್ನ ಜೀವನದಲ್ಲಿ ಮತ್ತಷ್ಟು ಮೈಲೇಗೆ ಬಂದಿದ್ದೀನಿ ಅಂತ ಅವ್ನು ನೂರು ಜನಕ್ಕೆ ಹೇಳ್ಕೊತಾರೆ ಆ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿ ನಿಜವಾಗ್ಲೂ ಒಳ್ಳೆಯದು ಕಷ್ಟ ಜನಕ್ಕೆ ಅನ್ನದಾನ ಮಾಡಿ ಇನ್ನೂ ಒಳ್ಳೆಯದು ಆರ್ಕೆಸ್ಟ್ರಾ ಅದು ಇದು ಮಾಡಿ ದುಡ್ಡು ಹಾಳು ಮಾಡ್ತಿದ್ರ ಒಂದು ಅನ್ನದಾನ ಮಾಡಿ ಆವತ್ತು ಅಥವಾ ಆ ದುಡ್ಡೆಲ್ಲ ಕಲೆಕ್ಷನ್ ಮಾಡಿ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಶಿಥಿಲ ವ್ಯವಸ್ಥೆಯಲ್ಲಿದ್ದರೆ ಆ ಶಿಥಿಲ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಆ ದುಡ್ಡನ್ನು ಉಪಯೋಗ ಮಾಡಿ ಇಂಥದ್ದು ಮಾಡೋದ್ರಿಂದ ಆ ಗಣಪತಿ ಇಟ್ಟಿದ್ದಕ್ಕೂ ಸಾಕ್ಷಿಭೂತರಾಗಿ ನೀವು ಆ ದೇವಸ್ಥಾನಕ್ಕೆ ಕಟ್ಟಿದ್ದ ನೆಮ್ಮದಿ ನಿಮಗೂ ಇರುತ್ತೆ ಆ ಗಣಪತಿ ನನ್ನ ಹೆಸರಾಳ್ಕೊಂಡು ಇವರು ದುಡ್ಡು ಕಲೆಕ್ಷನ್ ಮಾಡಿದ್ರು ಇವ್ರಿಗೆ ಒಳ್ಳೇದಾಗಲಿ ಅಂತ ಭಗವಂತನು ಆಶೀರ್ವಾದ ಮಾಡ್ತಾನೆ ತುಂಬ ಮಾತಾಡಿದ್ದೀನಿ ಅನಿಸುತ್ತೆ ಯಾರಿಗಾದರೂ ಮನಸ್ಸು ನೋವಾಗಿದ್ದರೆ ದಯವಿಟ್ಟು ಕ್ಷಮೆಯಾಚಿಸ್ತಿದ್ದೀನಿ ನನ್ನ ಮನಸ್ಸಲ್ಲಿರ್ತಕ್ಕಂತಹ ಒಂದು ನೋವಿನ ಮಾತಿದು ಎಲ್ಲ ಕಡೆ ನಾವು ನೋಡ್ತಿದ್ದೀವಿ ನಮ್ಮ ಧರ್ಮವನ್ನು ನಾವೇ ಕಾಡ್ಕೊಡ್ಬೇಕು ನಾವೇ ಉಳಿಸ್ಕೋಬೇಕು ಅದರಿಂದ ಹೇಳ್ತಿದ್ದೀನಿ ಯಾರೋ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಇದನ್ನು ಮತ್ತೆ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿ ಇರಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಗಲಾಟೆಗಳು ಬೇಡ ಮತ್ತು ನದಿ ತೀರಗಳಲ್ಲಿ ಅಥವಾ ಕೆರೆಗಳಲ್ಲಿ ಗಣಪತಿಗಳನ್ನು ಬಿಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ಬಿಡಿ ಯಾವುದಾದ್ರೂ ಒಂದು ಟೀಮ್ನ ಕರ್ಕೊಂಡೋಗಿ ಅದನ್ನು ಬಿಡ್ತಾ ಬನ್ನಿ ಎಲ್ಲರೂ ಗುಂಪು ಗುಂಪು ಕಟ್ಕೊಂಡೋಗಿ ನೀರಲ್ಲಿ ಇಳಿಯೋದು ಬೇಡ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ವರ್ಷ ವರ್ಷಕ್ಕೆ ಗಣಪತಿ ಹಬ್ಬ ಆಚರಣೆ ಮಾಡಿ ಕೊಲೆಗಳು ಆಪಾದನೆಗಳು ಮತ್ತು ಗಣಪತಿನ ವಿಸರ್ಜನೆ ಮಾಡೋಂಥ ಸಮಯದಲ್ಲಿ ತೀರ್ಕೊಳ್ತಾ ಇರ್ತಕ್ಕಂಥದ್ದೆಲ್ಲ ನಡೀತಿದೆ ದಯವಿಟ್ಟು ಅಂಥದ್ದೆಲ್ಲ ಎಲ್ಲೂ ಮಾಡಕ್ಕೆ ಹೋಗಿ ಬಿಡಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ನೀವು ಇನ್ನಷ್ಟು ಜನಕ್ಕೆ ಎಚ್ಚರಿಕೆಯನ್ನು ತಿಳಿಸ್ತಾ ಈ ದಿನ ಹಬ್ಬವನ್ನು ಆಚರಣೆ ಮಾಡಿ ಹಬ್ಬ ಚೆನ್ನಾಗ್ಲಿ ರಾಜ್ಯದ ಎಲ್ಲ ಜನತೆಗೂ ಕೂಡ ಈ ಒಂದು ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೀನಿ ನಮಸ್ಕಾರ ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲಾ ಸುದ್ದಿಗಳನ್ನು ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಅಂದ್ರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕ್ ಅಲ್ಲಿ ಇರುತ್ತೆ ಸೊ ನೀವು ಅದನ್ನ ಬಟನ್ ಓದಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲಾ ನ್ಯೂಸ್ಗಳ ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಓದ್ಬೇಕು ಸೊ ಅಂದ್ರೆ ಇದು ಎರಡು ಮಾಡಿದ್ರೆ ಮುಗೀತು ಪ್ರತಿನಿತ್ಯ ಕ್ಷಣ ಮುಳುಬಾಗಿಲಿನಲ್ಲಿ ಏನು ನಡೀತಾ ಇದೆ ಆ ಎಲ್ಲಾ ಸುದ್ದಿಗಳನ್ನು ನೀವು ಬಿಂದಾಸಾಗಿ ಮನೇಲೇ ಕೂತ್ಕೊಂಡು ಅಥವಾ ಎಲ್ಲೇ ಇದ್ದರೂನು ನಿಮ್ಮೂರಿನ ಸುದ್ದಿ ನೋಡೋದಕ್ಕೆ ಅದು ತುಂಬಾ ಈಸಿ ಆಗುತ್ತೆ ಇನ್ಯಾಕೆ ಯಾಕೆ ಯೋಚನೆ ಮಾಡ್ತೀರಾ ಮೂಡಲ ಕಿರಣ ಯೂಟ್ಯೂಬ್ ಸುದ್ದಿವಾಹಿನಿ ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ ಹಾಗಾಗಿ ಅವರೆಲ್ಲರನ್ನೂ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಒಳ್ಳೇದಾಗ್ಲಿ ಮೂಡಲ ಕಿರಣ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ